ಅದೇ ಸ್ಟೆಪ್ಸ್ ಇಳಿಯಕ್ಕೆ ಆಗ್ತಾ ಇಲ್ಲ. ಹೌದು, ಇವನ್ಗಾಗಿತ್ತು. ನಿನ್ನ ದೊಡ್ಡ ನೆರಳನ್ನು ನೋಡಿ ಹೆದರುವ ಅಥವಾ ಭಯಪಡುವ ಕಾರಣವಿಲ್ಲ. ಅದು ನಿನ್ನ ಗುಲಾಮ, ನಿನ್ನ ಆಜ್ಞೆಯಂತೆ ನಡೆಯುತ್ತದೆ. ನೀನು ನಿಂತರೆ ಅದು ನಿಲ್ಲುವುದು, ನೀನು ಕುಳಿತರೆ ಅದು ಕುಳಿತುಕೊಳ್ಳುವುದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಈಸ್ ಶಿಲ್ಪಾ ದಾಮ್ಗೋನ್. ಆ್ಯಂಡ್ ಇವತ್ತು ಸ್ಯಾಟರ್ಡೇ, ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನಿವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಜಿಮ್ಮಲ್ಲಿ ಏನೇನು ವರ್ಕೌಟ್ ಮಾಡಿದೆ ಅಂದರೆ, ಇವತ್ತು ಬರೀ ಲೆಗ್ ವರ್ಕೌಟ್ ಹೇಳ್ಕೊಟ್ಟಿದ್ರು, ಸೊ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನನ್ನ ವೇಟ್ ಇವಾಗ 37 ಇದೆ, ನೋಡೋಣ ಎಷ್ಟು ವೇಟ್ಗೆ ನಾಗ್ತೀನೋ ಅಂತ. ಸೊ ಡೈಲಿ ಅದಕ್ಕೆ ನೀಟಾಗಿ ಎಲ್ಲ ಅವ್ರು ಹೇಳ್ಕೊಟ್ಟಿರೋ ಥರನೇ ಮಾಡ್ತಾ ಇದ್ದೀನಿ. ಹಾಯ್, ಇವಾಗ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಲೆಗ್ ವರ್ಕೌಟ್ ಇತ್ತು, ಸೊ ಕಾಲೆಲ್ಲ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ, ಸ್ಟೆಪ್ಸ್ ಇಳಿಯೋಕ್ಕೆ ಆಗ್ತಾ ಇಲ್ಲ. ಹೋಗೋಣ ಇವಾಗ ನಮ್ಮ ರೂಮ್ಗೆ. ಬರ್ತಾ ಹಾಗೆ ದಾರಿಲಿ ಹೋಗಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಹುಡುಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು, ಅದನ್ನ ಹಿಡ್ಕೊಂಡು ನಡೀತಾ ಇರೋದು. ಸೊ ಅದೇನು ಚಂದ ಅನಿಸ್ತು ಅಂತ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ರೂಮ್ಗೆ ಬಂದು ನಮಗೆ ವರ್ಕೌಟ್ ಆಗಿದ ತಕ್ಷಣ ಪ್ರೋಟೀನ್ ಕುಡಿಯೋಕ್ಕೆ ಹೇಳಿದ್ದಾರೆ, ಸೊ ಪ್ರೋಟೀನ್ ಎಲ್ಲ ಕುಡ್ಕೊಂಡು. ಆ್ಯಂಡ್ ಇವತ್ತು ತಿಂಡಿಗೆ ಬಂದು ನಮ್ಮ ನಾರ್ತ್ ಸ್ಟೈಲ್ ಮಂಡಕ್ಕಿ ಸುಸ್ಲಾ ಅಂತ ಕರೀತಾರಲ್ವ, ಅದನ್ನು ಮತ್ತು ಒಂದು ಆಮ್ಲೆಟ್ನ ತಿನ್ಕೊಂಡೆ. ಇವಾಗ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಇವಾಗ ನಮ್ಮ ನಡೆ ಕಾಲೇಜ್ನ ಕಡೆ, ಸೊ ಕಾಲೇಜಿಗೆ ಹೋಗ್ಬೇಕು ಇವಾಗ. ಹೋಗೋಣ. ಬೆಳಿಗ್ಗೆ ತುಂಬ ಬೇಗ 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 ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇರ್ತೀನಿ, ಸೊ ಅದಕ್ಕೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಹಾಗೆ ದಾರಿಲಿ ಹೋಗ್ತಾ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು, ಅವ್ರ ಜೊತೆ ಹಂಗೆ ನಡ್ಕೊಂಡು ಕಾಲೇಜಿಗೆ ಹೋದೆ. ಇವತ್ತು ನಮಗೆ ಕ್ಲಾಸಸ್ ಬಂದು 3 ಕ್ಲಾಸಸ್ ಇರುತ್ತೆ, ಮತ್ತು ಮಧ್ಯಾಹ್ನದಿಂದ ಪೋಸ್ಟಿಂಗ್ ಇರುತ್ತೆ. ಸೊ ಫಸ್ಟ್ ಕ್ಲಾಸಲ್ಲಿ ನಮಗೆ ರಿಸರ್ಚ್ ಇತ್ತು, ಸೊ ಪೈಲಟ್ ಸ್ಟಡಿ ಬಗ್ಗೆ ಟಾಪಿಕ್ ಬಗ್ಗೆ ನಮಗೆ ಹೇಳಿಕೊಟ್ರು ಇವತ್ತು ಕ್ಲಾಸಲ್ಲಿ. ಸೊ ಅದನ್ನೆಲ್ಲ ಬರೆದಿಟ್ಕೊಂಡು ನೋಟ್ಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ನಮಗೆ ಅಂದರೆ ಬೇರೆ ಬಿಲ್ಡಿಂಗಲ್ಲಿ ಕ್ಲಾಸಸ್ ಇತ್ತು, ಸೊ ನಾವೆಲ್ಲ ಹೋಗ್ತಾ ಇದ್ವಿ ಕ್ಲಾಸ್ ಮುಗಿಸ್ಕೊಂಡು, ಫಸ್ಟ್ ಕ್ಲಾಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲಾಸ್ಗೆ. ನೆಕ್ಸ್ಟ್ ಕ್ಲಾಸ್ ನಮಗೆ CHN ಇತ್ತು, ಬಟ್ ನಮಗೆ ಮ್ಯಾಮ್ ಅಂದರೆ ಫಸ್ಟ್ ಇಂಟರ್ನಲ್ಸ್ ಆದಮೇಲೆ ನಮಗೆ ಮಾರ್ಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರಲಿಲ್ಲ, ಸೊ ಇವಾಗ ಚೆಕ್ ಮಾಡಿಬಿಟ್ಟು ಎಲ್ಲ ಕೊಡ್ತಾ ಇದ್ರು. ಸೊ ಆ ಕ್ಲಾಸಲ್ಲಿ ಮಾರ್ಕ್ಸ್ ಎಲ್ಲ ಅಂದರೆ ಫಸ್ಟ್ ಇಂಟರ್ನಲ್ ಮಾರ್ಕ್ಸ್ ನೋಡ್ತಾ ಇದ್ವಿ. ನನಗೆ 25-20 ಬಂದಿತ್ತು. ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಗಿದೆ, ಬಿಕಾಸ್ ನಾನು ಅವತ್ತಿನ ದಿನ ಹಿಂದಿನ ದಿನ ಊರಿಂದ ಬಂದು ಓದ್ಕೊಂಡು ಅಷ್ಟಾದರೂ ಮಾರ್ಕ್ಸ್ ತೆಗೆದಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಮಗೆ MSN ಇತ್ತು, ಕಂಜಕ್ಟಿವೈಟಿಸ್ ಟಾಪಿಕ್ ಬಗ್ಗೆ ನಮಗೆ ಹೇಳ್ಕೊಟ್ರು ಇವತ್ತು. ಆ್ಯಂಡ್ ಅದನ್ನೆಲ್ಲ ನೋಟ್ಸ್ ಮಾಡಿಕೊಂಡು ಸೊ ಆ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮಗೆ 12-1 ಲಂಚ್ ಇರುತ್ತೆ, ಬಿಕಾಸ್ 1-4 ನಮಗೆ ಕ್ಲಿನಿಕಲ್ಸ್ ಪೋಸ್ಟಿಂಗ್ ಇರೋದ್ರಿಂದ. ಸೊ ಎಲ್ಲರೂ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗಬೇಕು. ಇವಳು ನೋಡಿ ನನ್ನ ಡುಮ್ಮಿ ಫ್ರೆಂಡ್ ರಾಧಿಕಾ ಅಂತ. ನನ್ನ ಫ್ರೆಂಡು ವಾಟರ್ ಬಾಟಲ್ ಫಿಲ್ ಮಾಡ್ಕೋಬೇಕಿತ್ತು, ಸೊ ಅಲ್ಲಿ ವಾಟರ್ನೆಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಿಂದ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದೊಂಥರ ನಮಗೆ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು, ಬಿಕಾಸ್ ನಮಗೆ ಮಧ್ಯಾಹ್ನ ಊಟದ ಟೈಮಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಏನಾಗಿತ್ತು ಯಶವಂತ್ ನಿಂಗೆ? ಹೌದು, ಇವನ್ಗಾಗಿತ್ತು. ಇವತ್ತು ನಮಗೆ ಟಾಪಿಕ್ ಮಾಡಿದಾರಲ್ವಾ, ಅದು ಇವನಿಗೂ ಆಗಿ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವ್ನು ಹಂಗೆ ನಕ್ಕೊಂಡು ನಾಚ್ಕೊಂಡು ಓಡೋಗ್ಬಿಟ್ಟ, ನಮ್ಮ ಕ್ಲಾಸ್ ಫ್ರೆಂಡು. ಸೊ ಮಧ್ಯಾಹ್ನಕ್ಕೆ ನಾನು ಬೆಳಿಗ್ಗೆ ಮಾಡಿರೋದು ಚುರುಮುರಿ ಅವಲಕ್ಕಿ, ಅದನ್ನೇ ತೊಗೊಂಡು ಬಂದಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ ಬಂದುಬಿಟ್ಟು ಚಿತ್ರಾನ್ನ ತೊಗೊಂಡು ಬಂದಿದ್ಲು. ಇನ್ನೂ ತಿಂತಾ ಇದ್ದಾಳೆ. ಚೆನ್ನಾಗಿದೆ, ಚೆನ್ನಾಗಿದೆಯಾ? ಇವಳು ಚಿತ್ರಾನ್ನ ತಂದಿದ್ದಾಳೆ. ಈವ್ನಿಂಗ್ ಒಂಥರ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರೇನೇನು ತಂದಿರ್ತಾರೋ ಅವ್ರದ್ದು ರೆಸಿಪಿ ನಮ್ಮ ರೆಸಿಪಿ ಎಲ್ಲ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು 1 ಅವರ್ ಚಂದ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಿಕಾಸ್ 1 ಇಂದ ಅಂದರೆ ಲೈಕ್ 12-1 ಲಂಚ್ ಅವರ್ ಇರೋದ್ರಿಂದ, ಸೊ 1 ಅವರ್ ಫುಲ್ಲು ನೀಟಾಗಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು. ನನ್ನ ಫ್ರೆಂಡ್ ರಾಗಿ ಮಾಲ್ಟ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತಾಳಂತೆ. ಫಸ್ಟ್ ಹಾಲು ತಗೊಬಂದ್ಬಿಟ್ಟು ಹಾಲನ್ನ ಕುದಿಸ್ಕೋಬೇಕು, ಎಂತ ಸಕ್ಕರೆ ಹಾಕಿ. ಆಮೇಲೆ ಈ ಕಡೆ ಒಂದು ಬೌಲಿಗೆ ಏನು ಹೇಳೋದು, 3-4 ಟೇಬಲ್ ಸ್ಪೂನ್ ರಾಗಿ ಫ್ಲೋರ್ ತಗೊಂಡು ಸ್ವಲ್ಪ ನೀರು ಇದು ಅದನ್ನ ಗಂಟಿಲ್ಲದಂಗೆ ಫುಲ್ ನೀರು ಥರ ಮಾಡ್ಕೋಬೇಕು. ಆಮೇಲೆ ಇಲ್ಲಿ
ಕುದ್ದಿ ಇರುತ್ತೆ ಅಲ್ವಾ ಹಾಲು, ಅದಕ್ಕೆ ಈ ಎಂತ ರಾಗಿ ಮಾಲ್ಟದ ಇದನ್ನ ಹಾಕ್ಬೇಕು. ಹಾಕಿದ ತಕ್ಷಣ ನೀವು ಸ್ಪೂನ್ ಅಲ್ಲಿ ಕಲಗಿಸ್ತಾ ಇರ್ಬೇಕು, ಇಲ್ಲದಿದ್ದರೆ ಅದು ಗಂಟಾಗಿ ಹೋಗುತ್ತೆ. ಆಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ಟವ್ ಆಫ್ ಮಾಡಿ ನಿಮ್ ರಾಗಿ ಸಕ್ಕರೆ ಹೇಳ್ದಾ ಹಾಲ್ ಜೊತೆನೆ ಸಕ್ಕರೆ. ಸರಿ ನೋಡೋಣ, ಇವತ್ತು ಈವ್ನಿಂಗ್ ಟ್ರೈ ಮಾಡ್ತೀನಿ. ಅವಳು ರಾಗಿ ಮಾಲ್ಟ್ ರೆಸಿಪಿನ ಕೇಳ್ಕೊಂಡು ಇವತ್ತು ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಇವಾಗ ಎಲ್ಲರೂ ಅವ್ರವ್ರದೇ ಫೋನ್ ಹೋಗಿನ ಅಂದ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಕ್ಲಿನಿಕಲ್ಸ್ಗೆ ಹೋಗೋದು. ಏನ್ ಮಾಡ್ತಿದ್ಯಾ ಮೌನ? ಫೋನ್ ನೋಡ್ತಾ ಇದ್ದಾನೆ. ಊಟ ಎಲ್ಲ ಆಯ್ತು. ಇವಾಗ ಮಧ್ಯಾಹ್ನ ನಮ್ಗೆ ಪೋಸ್ಟಿಂಗ್ ಇರುತ್ತೆ. ಸೊ ಪೋಸ್ಟಿಂಗ್ ಹೋಗ್ಬೇಕು ಅಷ್ಟೇ. ನಿಂದ್ ಯಾವ ವಾರ್ಡ್ ಮೌನ? ನಿಂದು ಆಂಕೋಲಜಿ. ಇವಾಗ ಆಂಕೋಲಜಿ ವಾರ್ಡ್ ಅವ್ಳದು, ನಂದು ಸೈಕ್ಯಾಟ್ರಿಕ್ ವಾರ್ಡು. ಸೊ ನಾನು ಬೇರೆ ವಾರ್ಡ್, ಅವಳು ಬೇರೆ ವಾರ್ಡ್. ಇವಾಗ ವಾರ್ಡ್ಗೆ ಹೋಗ್ಬೇಕು. ಒಂದಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಫ್ರೆಂಡು ಇಬ್ಬರು ಸ್ವಲ್ಪ ಬೇಗ ಹೋಗ್ತಾಯಿದ್ರು, ಬಿಕಾಸ್ ಅವ್ರದ್ದು ಬೇರೆ ಕಡೆ ಪೋಸ್ಟಿಂಗ್ ಇರೋದ್ರಿಂದ, ಅಂದರೆ ನಮ್ಮ ಹಾಸ್ಪಿಟಲ್ ಸ್ವಲ್ಪ ದೂರ ಇರೋದ್ರಿಂದ ಬಸ್ಸಲ್ಲಿ ಹೋಗಬೇಕು. ಸೊ 15 ಮಿನಿಟ್ಸ್ ಬೇಗ ಹೋಗ್ತಾರೆ ಅವರಿಬ್ರು. ಇವಾಗ ಅವರಿಗೆ ಅಲ್ಲಿ ವಾರ್ಡ್ ಇರೋದ್ರಿಂದ ಕಡ್ಡಿ ಕಡ್ಡಿ ಅಂತ, ಅವಳು ನಮಗೆ ಕಡ್ಡಿ ಅಂತಾಳೆ, ನಾನು ಅವಳಿಗೆ ಕಡ್ಡಿ ಅಂತೀನಿ. ನೋಡಿ ಸೇಮ್ ಕಡ್ಡಿ ತರಾನೇ ಇದ್ದಾಳೆ ಆಕ್ಚುಲಿ. ಅವಳು ಕೈ ಕಾಲು ನಾನಿನ್ನು ಬೇಕು ಆಯ್ತಾ, ಇವಳು ಇನ್ನು ಕಡ್ಡಿ. ಡುಮ್ಮು ರಾಧಿಕಾ ಅವರೇ ಬಾಯ್, ಮೌನ ಬಾಯ್. ನೆಕ್ಸ್ಟ್ ಇವಾಗ 1 ಗಂಟೆ ಆಗಿದೆ, ನನಗೂ ಕೂಡ ಸೈಕ್ಯಾಟ್ರಿಕ್ ವಾರ್ಡಲ್ಲಿ ಪೋಸ್ಟಿಂಗ್ ಇರೋದ್ರಿಂದ ನಾನು ಕೂಡ ವಾರ್ಡಿಗೆ ಹೋಗ್ತಾ ಇದ್ದೆ. ಸೈಕ್ಯಾಟ್ರಿಕ್ ವಾರ್ಡಲ್ಲೆಲ್ಲ ನಾವು, ಅಂದರೆ ನನಗೆ ವಾರ್ಡೆಲ್ಲ ತೋರ್ಸೋಕ್ಕೆ ಇಷ್ಟ ಆಗುತ್ತೆ, ಬಟ್ ಸಮ್ ಕಂಡೀಷನ್ಸ್ ಸಮ್ ರೂಲ್ಸ್ ಅಂತ ಇರುತ್ತಲ್ವಾ ಹಾಸ್ಪಿಟಲಲ್ಲಿ. ಸೊ ಅಲ್ಲಿ ಡ್ರಗ್ಸ್ ಎಲ್ಲ ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ತಾ ಇದ್ದೆ ನಾನು ಕೂಡ. ಯಾವ್ಯಾವ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತಾರೆ ಸೈಕ್ಯಾಟ್ರಿಕ್ ವಾರ್ಡಲ್ಲಿ, ಆ್ಯಂಡ್ ಪೇಷಂಟ್ಗೆಲ್ಲ ಯಾವ್ಯಾವ ಥರ ಕೇರ್ ಕೊಡಬೇಕು ಅಂತ, ಆ್ಯಂಡ್ ಕ್ಲಿನಿಕಲ್ ಡೈರಿ ಕೂಡ ಇವತ್ತಿಂದು ಬರೆದ್ಬಿಟ್ಟು, ಆ್ಯಂಡ್ 4 ಗಂಟೆಗೆ ನಮ್ಮ ಕಾಲೇಜ್ ಮುಗಿಯುತ್ತೆ, ಅಂದರೆ ಪೋಸ್ಟಿಂಗ್ ಎಲ್ಲ ಮುಗಿದು 4 ಗಂಟೆಗೆ ಅಟೆಂಡೆನ್ಸ್ ಎಲ್ಲ ಹಾಕಿಸಿ ನೆಕ್ಸ್ಟ್ ಇವಾಗ ನನ್ನ ರೂಮಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ. ಸೊ ಇವತ್ತು ನಮ್ಮ ಮೌನವರು ರೆಸಿಪಿ ಹೇಳ್ಕೊಟ್ಟಿದ್ರಲ್ವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ, ರಾಗಿ ಮಾಲ್ಟ್ನೇ ಟ್ರೈ ಮಾಡಿದ್ದೆ. ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿ ಬಂದಿತ್ತು. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದಲ್ವಾ, ಅವಳು ಹೇಳಿದ ಥರನೇ ಮಾಡಿದ್ದೆ. ಸೊ ರಾಗಿ ಮಾಲ್ಟ್ ಎಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟು ಒಂದು 1 ಅವರ್ ರೆಸ್ಟ್ ಮಾಡಬೇಕು. ಸೊ ಇದಾಗಿತ್ತು ಈ ವಿಡಿಯೋ, ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ಸಬ್ಸ್ಕ್ರೈಬರ್ಸ್. ಬಾಯ್, ಟೇಕ್ ಕೇರ್.